ಭೂಲೋಕದಲ್ಲಿ ಶನಿದೇವ ಎಂದರೆ ಸಾಕಷ್ಟು ಮಂದಿ ಎದುರುತ್ತಾರೆ ಶನಿಯ ಕಾಟ ನಿವಾರಣೆಗಂದು ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಆಂಜನೇಯ ಸ್ವಾಮಿಗೆ ತುಪ್ಪದ ದೀಪ ಹಚ್ಚುವುದು ಸಾಮಾನ್ಯ ಅಷ್ಟಕ್ಕೂ ಶನಿ ಕ್ರೂರ ಗ್ರಹವಲ್ಲ ಕಟು ನ್ಯಾಯವಾದಿಯಂತೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ವ್ಯಕ್ತಿಯನ್ನು ಶಿಕ್ಷಿಸುತ್ತಾನೆ ಬರುವ ಶನಿವಾರ ಅನಂತನ ಹುಣ್ಣಿಮೆ ಇರುವುದರಿಂದ ಈ ನಾಲ್ಕು ರಾಶಿಯವರಿಗೆ ಸೂರ್ಯ ದೇವ ಹಾಗೂ ಶನಿದೇವರಿಂದ ಬಹಳಷ್ಟು ಲಾಭ ಪಡೆಯಲಿದ್ದಾರೆ ಇವರ ಜಾತಕವೇ ಬದಲಾಗಲಿದೆ ಹಾಗಾದರೆ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಹಾಗೂ ಸೂರ್ಯ ದೇವನ ಕೃಪೆಗೆ ಪಾತ್ರರಾಗಲು ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೇಳಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮೊದಲನೆಯದಾಗಿ ಮೇಷರಾಶಿ ಈ ರಾಶಿ ಚಕ್ರದ ಅಧಿಪತಿ ಮಂಗಳ ಈ ರಾಶಿಯವರು ಬಹಳ ಪ್ರತಿಭಾವಂತರು ನಿಮ್ಮ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸುವಿರಿ ಯಾರಿಂದಲೂ ಸಲಹೆ ತೆಗೆದುಕೊಳ್ಳುವುದು ಇವರಿಗೆ ಇಷ್ಟವಿಲ್ಲ ಇವರ ರಾಶಿಚಕ್ರದ ಜನರು ಪ್ರತಿಯೊಂದು ಕೆಲಸವನ್ನು ತಾವೇ ಮಾಡಬೇಕೆಂದು ನಂಬುತ್ತಾರೆ ಶನಿಯ ಕೃಪೆ ಇವರ ಮೇಲೆ ಸದಾ ಇರಲಿದ್ದು ಪ್ರಭಾವ ಬೀರುತ್ತದೆ ಇದರಿಂದಾಗಿ ಇವರು ಅಪಾರ ಸಂತೋಷವನ್ನು ಪಡೆಯುತ್ತಾರೆ ಎರಡನೆಯದಾಗಿ ವೃಶ್ಚಿಕ ರಾಶಿ ಇವರು ಸಹ ಸೂರ್ಯದೇವನ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ಹುಣ್ಣಿಮೆ ಇವರನ್ನು ಅದೃಷ್ಟವಂತರನ್ನಾಗಿ ಮಾಡುತ್ತದೆ ಇವರು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಯಶಸ್ಸು ಕಾಣುತ್ತಾರೆ ಸುತ್ತಮುತ್ತಲಿನ ಜನರು ಸಂವೋಹನಗೊಳಿಸುವ ಅದ್ಭುತ ಶಕ್ತಿಯನ್ನು ಇವರು ಹೊಂದಿದ್ದಾರೆ ಮೂರನೆಯದಾಗಿ ಮಕರ ರಾಶಿಯವರು ಕಷ್ಟ ಪಟ್ಟು ಕೆಲಸ ಮಾಡುವುದನ್ನು ನಂಬುತ್ತಾರೆ ಮತ್ತು ಎಲ್ಲರ ವಿಶ್ವಾಸ ಗಳಿಸುತ್ತಾರೆ ಅವರು ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನಿಸಿದರೂ ಯಶಸ್ಸು ಸಿಗಲಿದೆ ಎಲ್ಲ ಕಾರ್ಯಗಳಲ್ಲೂ ಅವರಿಗೆ ಯೋಗವಿದೆ ಗುರಿ ಸಾಧನೆಗೆ ಮತ್ತೊಂದು ಮಾರ್ಗವನ್ನು ಕಂಡುಕೊಳ್ಳುವಿರಿ ಮಾನಸಿಕ ಚಿಂತೆಯಿಂದ ದೂರವಿರುವುದು ಒಳ್ಳೆಯದು ಮನೆ ಖರೀದಿ ವಿಚಾರದಲ್ಲಿ ಚೆನ್ನಾಗಿ ಆಲೋಚಿಸಿ ಮುಂದುವರೆಯುವುದು ಒಳ್ಳೆಯದು ಕೊನೆಯದಾಗಿ ಕುಂಭರಾಶಿಗೆ ಮಾನವೀಯತೆ ಮತ್ತು ಸಮಾಜದ ಸುಧಾರಣೆಗೆ ಯಾವುದೇ ಒಳ್ಳೆಯ ಕೆಲಸ ಮಾಡಲು ಅವರು ಯಾವಾಗಲೂ ಸಿದ್ದರು ಅದಕ್ಕಾಗಿ ಅವರು ಶನಿದೇವರಿಗೆ ಪ್ರಿಯ ಆಗಿದ್ದಾರೆ ದಯೆ ಗುಣ ಇರುವವರು ಶನಿಗೆ ಅತ್ಯಂತ ಪ್ರಿಯರು ಈ ನಾಲ್ಕು ರಾಶಿಗಳಿಗೆ ಹೆಚ್ಚಿನ ದುಡಿಮೆಯಿಂದಾಗಿ ಆರ್ಥಿಕ ಸ್ಥಿರತೆ ಕಂಡುಬರುವುದು ಬಂಧುಗಳೊಡನೆ ಇದ್ದ ವಿರಸ ದೂರವಾಗಲಿದೆ ಕುಟುಂಬದಲ್ಲಿ ಮಧುರ ಬಾಂಧವ್ಯ ಮೂಡಲಿದೆ ಈ ಮಾಹಿತಿಯನ್ನು ಈಗಲೇ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಎಲ್ಲರೂ ಕೂಡ ಭಕ್ತಿಯಿಂದ ಓಂ ಶನಿದೇವ ಹಾಗೂ ಸೂರ್ಯದೇವ ಎಂದು ಕಮೆಂಟ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ